ಬೈಂದವಂ ಬ್ರಹ್ಮರಂಧ್ರೇಚ ಮಸ್ತಕೇ ಚ ತ್ರಿಕೋಣಕಂ ಲಲಾಟೇಷ್ಟಾರಪತ್ರಂತು ಬ್ರುವೋರ್ಮಧ್ಯೆ ದಶಾರಕಂ ಬಹಿರ್ದಶಾರಂ ಕಂಠೇತು ಮನ್ವತ್ಸ್ವಂ ಹೃದಿ ಭಾವಯೇತ್ ನಾ ಭೌತು ವಸುಪತ್ರಂಚ ಕಟೌ ಷೋಡಶಪತ್ರಕಂ ವೃತ್ತತ್ರಯಂ ತತೋರ್ವೋಶ್ಚ ಪಾದಯೋಶ್ಚತುರಸ್ರಕಂ ಏವಂ ಕ್ರಮೇಣ ತದ್ ಧ್ಯಾಯೇತ್ ಶ್ರೀಚಕ್ರಂ ಶಿವಯೋರ್ವಪು ಅಂತ. ಅಂದರೆ ಇವಾಗ ಒಂದು ಹೇಳ್ತೀನಿ ನೋಡಿ, ಇದು ಬೈಂದವಂ ಅಂದರೆ ಒಳಗಡೆ ಬಿಂದು ಇದೆಯಲ್ಲ, ಬಿಂದುನ ಬೈಂದವ ಅಂತಾರೆ. ಅಂದರೆ ನೋಡಿ, ಶಾಂತಿಯ ಮಗನನ್ನು ಶಾಂತೇಯ ಅಂತಾರೆ, ಹಂಗೆ ಬಿಂದುವನ್ನು ಬೈಂದವಂ ಅಂತಾರೆ. ಬ್ರಹ್ಮರಂಧ್ರ ಅಂದರೆ ನಮ್ಮ ಸಹಸ್ರಾರ ಚಕ್ರದಲ್ಲಿ ಬಿಂದು ಇರುತ್ತೆ. ಯಾವಾಗ ಅಂದರೆ ಶಿವಯೋರ್ವಪುಹು, ಶ್ರೀಚಕ್ರವನ್ನು ನಾವು ಜೀರ್ಣಿಸಿಕೊಂಡಾಗ ಅದರ ಎಲ್ಲ ಭಾಗಗಳು ನಮ್ಮ ಶರೀರದಲ್ಲಿ ಸೇರಿಕೊಳ್ಳುತ್ತೆ. ಅದರೊಳಗಿರೋ ಶ್ರೀಚಕ್ರದ ವೃತ್ತ ಭಾಗ ಎಲ್ಲ ಸೇರಿಕೊಂಡು ನಮ್ಮ ಕಣ್ಣಿನ ರಂಧ್ರದೊಳಗಡೆ ನಮ್ಮ ಕಣ್ಣಿನ ನಡುವೆ ಇರುವಂಥ ಕಪ್ಪು ಗುಡ್ಡೆ ಒಳಗಡೆ ತೂರ್ಕೊಂಡು ಹೋಗುತ್ತೆ. ಅದಕ್ಕೆ ಮನೆಯಲ್ಲಿ ಎಲ್ಲಿ ನೋಡಿದ್ರೂ ಶ್ರೀಚಕ್ರ ಇರಬೇಕು ಅಂತ. ಅದನ್ನು ನೋಡಿ ನೋಡಿ ನಾವು ಶ್ರೀಚಕ್ರ ಆಗಬೇಕು ಅಂತಾರೆ. ಆ ಬಿಂದುವೇ ನಮ್ಮ ಬ್ರಹ್ಮರಂಧ್ರದಲ್ಲಿ ಸೇರಿಕೊಳ್ಳುತ್ತೆ. ಮಸ್ತಕೇ ಚ ತ್ರಿಕೋಣಕಂ, ನಮ್ಮ ಹಣೆಯ ನೆತ್ತಿಯ ಮೇಲೆ ತ್ರಿಕೋಣ ಇರುತ್ತೆ, ತ್ರೈಲೋಕ್ಯ ಮೋಹಿನಿ. ಲಲಾಟೇಷ್ಠಾರ ಪತ್ರಂತು ಅಂದರೆ ಆ ವಸುಕೋನ ಅಂತ ಇದೆಯಲ್ಲ, ಬಿಂದು ತ್ರಿಕೋಣ ಆದಮೇಲೆ ವಸುಕೋನ ಅಷ್ಟಕೋನ, ಅದು ನಮ್ಮ ಹಣೆಯ ಭಾಗದಲ್ಲಿ ಸೇರಿಕೊಳ್ಳುತ್ತೆ. ಭ್ರುವೋರ್ಮಧ್ಯೆ ದಶಾರಕಂ, ನಮ್ಮ ಭ್ರುಮಧ್ಯೆ ಇದೆಯಲ್ಲ ಎರಡು ಹುಬ್ಬುಗಳ ನಡುವಿನ ಭ್ರುಮಧ್ಯೆ, ಅದು ದಶಾರಕ ಹತ್ತರ ಮೊದಲನೇ ಹಾರ ಚಿಕ್ಕ ಹಾರದಲ್ಲಿ ಸೇರಿಕೊಳ್ಳುತ್ತೆ. ಅರ ಅಂತಾರೆ, ಅರ ಅಂದರೆ ಅಲ್ಮರ ಥರ, ಅದೊಂದು ಕೋಣೆಗಳು ಗೂಡು ಅಂತ. ಬಹಿರ್ದಶಾರಂ ಕಂಠೇತು, ಇನ್ನೊಂದು ದಶತ್ರಿಕೋನದ ಹಾರ ಇದೆ, ಅದು ಕಂಠದಲ್ಲಿ ಸೇರಿಕೊಳ್ಳುತ್ತೆ. ಮನ್ವಸ್ವಂ ಹೃದಿ ಭಾವಯೇ, ಅದರಲ್ಲಿರೋ ಮನ್ವಸ್ತರ ಎಂಬ 14 ತ್ರಿಕೋನಗಳ ಒಂದು ಸರಮಾಲೆ, ಅದು ನಮ್ಮ ಹೃದಯವನ್ನು ಸೇರಿಕೊಳ್ಳುತ್ತೆ. ನಾ ಭೌತು ವಸುಪತ್ರಂಚ, ನಾಭಿಯಲ್ಲಿ ವಸುಪತ್ರ ಅಂದರೆ 8 ನಾಗದಳಗಳು ಸೇರಿಕೊಳ್ಳುತ್ತೆ. ಕಟೌ ಷೋಡಶ ಪತ್ರಕಂ, ನಮ್ಮ ಸಿಂಹ ಕಟಿ ಇದೆಯಲ್ಲ ಅಲ್ಲಿ 16 ದಳಗಳು ಸೇರಿಕೊಳ್ಳುತ್ತೆ, ಅದು ಪತ್ರಗಳು. ವೃತ್ತತ್ರಯಂ ತತೋರ್ವೋಶ್ಚ, ತತೋರ್ವ ಅಂದರೆ ಊರು, ಊರು ಅಂದರೆ ತೊಡೆಗಳು, ತೊಡೆಗಳಲ್ಲಿ 3 ವೃತ್ತಗಳು ಸೇರಿಕೊಳ್ಳುತ್ತೆ. ಪಾದಯೋಶ್ಚತುರಸ್ರಕಂ, ನಮ್ಮ ಪಾದಗಳಲ್ಲಿ ಅದರ ಬ್ರಹ್ಮಾಂಡ ಭಾಗ ಚತುರಸ್ರ ಸೇರಿಕೊಳ್ಳುತ್ತೆ. ಸದನ ಸೇರಿಕೊಳ್ಳುತ್ತೆ ಅಂತ. ಏವಂ ಕ್ರಮೇಣ ತತ್ ಧ್ಯಾಯೇತ್ ಶ್ರೀಚಕ್ರ ಶಿವಯೋರ್ವಪು. ಇದು ಈ ರೀತಿ ನಾವು ಅಧ್ಯಯನ, ನಿತ್ಯ ತಪಸ್ಸು, ಸತತ ಭಕ್ತಿ, ಸತತ ಭಜನೆಗಳನ್ನು ಮಾಡ್ತಾ ಇದ್ರೆ ನಮ್ಮ ದೇಹ ಹೀಗೆ ಶ್ರೀಚಕ್ರವಾಗಿ ಮಾರ್ಪಡುತ್ತೆ. ಶಿವನ ಸಾಕ್ಷಿ ಇದೆ ಇದಕ್ಕೆ. ಎಷ್ಟು ಚೆನ್ನಾಗಿದೆ ಈ ಮಂತ್ರ. ಇದನ್ನೇ ಹೇಳಿದ್ದು ಯಾವಾಗಲೂ ನಾನು, ಶ್ರೀಚಕ್ರ ಯಾಕೆ ಮನೇಲಿ ಹಾಕ್ಬೇಕು ಅಂದರೆ ಅದರಲ್ಲಿ ದೇವರಿದ್ದಾರೆ ಅಂತಲ್ಲ, ಅದನ್ನು ನೋಡಿ ನಾವು ದೇವರಲ್ಲಿ ಲೀನವಾಗುವ ಮುಕ್ತಿಕಾರಕವಾದಂತಹ ಶಕ್ತಿ ಶ್ರೀಚಕ್ರದಲ್ಲಿದೆ ಅಂತ. ಧನ್ಯವಾದ ಗಿರೀಶ, ಒನ್ಸ್ ಅಗೇನ್ ಧನ್ಯವಾದ. ಅಹೋರಾತ್ರ.